ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬಾ ಕಡಿಮೆ ಬಂಡವಾಳ ಅಂದರೆ ನೀವು ಝೀರೋ ಬಂಡವಾಳದಿಂದ ಯಾವ ರೀತಿಯಾಗಿ ಬಿಸ್ನೆಸ್ಸನ್ನು ಮಾಡಬೇಕಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ನೋಡೋಣ ನೀವು ಯಾವುದೇ ರೀತಿಯ ಬಂಡವಾಳ ಇಲ್ಲದೇನೆ ಹೇಗೆ ಸಂಪಾದನೆ ಮಾಡ್ಬೋದು ಅಂತ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫುಲ್ ಮಾಹಿತಿಯನ್ನು ಪಡೆದುಕೊಳ್ಳಿ ಫ್ರೆಂಡ್ಸ್ ಇವತ್ತು ನಾನು ಹೇಳ್ತಿರೋ ಒಂದು ಬಿಸ್ನೆಸ್ನಲ್ಲಿ ನೀವು ಹಳ್ಳಿಗಳಲ್ಲಿ ಆಗಲಿ ಸಿಟಿಗಳಲ್ಲಿ ಆಗಲಿ ಯಾರು ಬೇಕಾದರೂ ಮಾಡ್ಬೋದು ಹಾಗೆ ಯಾವುದೇ ಬಂಡವಾಳ ಇಲ್ಲದೇ ಈ ಒಂದು ಬಿಸ್ನೆಸ್ಸನ್ನು ನೀವು ಮಾಡಿಕೊಳ್ಳಬಹುದು ಹಾಗೆ ಈ ಒಂದು ಬಿಸ್ನೆಸ್ಸನ್ನು ಮಾಡೋಕ್ಕೆ ನಿಮಗೆ ಯಾವ ರೀತಿಯ ಮಷೀನು ಬೇಕಾಗಲ್ಲ ಹಾಗೆ ಯಾವ ರೀತಿಯ ಭಾಳ ರಾ ಮಟೀರಿಯಲ್ಲು ಬೇಕಾಗಲ್ಲ ಕೇವಲ ನೀವು ಒಂದು ರಾ ಮಟೀರಿಯಲಿಂದ ಈ ಒಂದು ಬಿಸ್ನೆಸ್ಸನ್ನು ಮಾಡಿಕೊಳ್ಳಬಹುದು ಹಾಗೆ ಮಾರ್ಕೆಟ್ನಲ್ಲಿ ಇದರ ಡಿಮ್ಯಾಂಡ್ ತುಂಬಾ ಇದೆ ಹಾಗೆ ಈ ಒಂದು ಬಿಸ್ನೆಸ್ ಭಾಳ ಮಂದಿಗೆ ಗೊತ್ತಿರುವುದಿಲ್ಲ ಆದ್ದರಿಂದ ನೀವು ಈ ಒಂದು ಬಿಸ್ನೆಸ್ಸನ್ನು ನೀವೇ ಮೊದಲಾಗಿ ಸ್ಟಾರ್ಟ್ ಮಾಡಿ ಈ ಒಂದು ಬಿಸ್ನೆಸ್ನಲ್ಲಿ ನೀವು ಲಕ್ಷಾಂತರ ಹಣ ಸಂಪಾದಿಸ್ಕೊಳ್ಳಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ನೋಡೋಣ ಈ ಒಂದು ಒಂದು ಬಿಸ್ನೆಸ್ ಯಾವುದು ಹಾಗೆ ಆ ಒಂದು ರಾ ಮಟೀರಿಯಲ್ ಯಾವುದು ಇದರಲ್ಲಿ ಪ್ರಾಫಿಟ್ ಎಷ್ಟಾಗುತ್ತದೆ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತದೆ ಅಂತ ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಮಿಸ್ ಮಾಡದೆ ಈ ವಿಡೋನ ಪೂರ್ತಿಯಾಗಿ ನೋಡಿ ಹಾಗೆ ಅದಕ್ಕಿಂತ ಮುಂಚೆ ನೀವು ಇನ್ನು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಲು ಮರೆಯಬೇಡಿ ಫ್ರೆಂಡ್ಸ್ ಇವತ್ತು ನಾ ಹೇಳ್ತಿರೋ ಒಂದು ಬಿಸ್ನೆಸ್ ಯಾವುದಂದ್ರೆ ನೀಮ್ ಪೌಡರ್ ಬಿಸ್ನೆಸ್ ಹೌದು ಫ್ರೆಂಡ್ಸ್ ಈ ಒಂದು ನೀಮ್ ಪೌಡರ್ ಅಂದ್ರೆ ನಿಮಗೆ ಕೇವಲ ಈ ಒಂದು ಬೇವಿನ ಗಿಡದ ನೀವು ರೆಡಿ ಮಾಡಿಕೊಳ್ಳಬಹುದು ಹೌದು ಫ್ರೆಂಡ್ಸ್ ಬೇವಿನ ಎಲೆಗಳಿಂದ ನೀವು ಲೀಮ್ ಪೌಡರ್ ರೆಡಿ ಮಾಡಿ ಮಾರ್ಕೆಟ್ಗೆ ಸೇಲ್ ಮಾಡಿಕೊಳ್ಳಬೇಕು ಹಾಗೆ ಇದರ ಮಾರ್ಕೆಟ್ನಲ್ಲಿ ಇದರ ಪ್ರೈಸ್ ನೋಡೋದಾದ್ರೆ ಈಗ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಮಾರ್ಕೆಟ್ನಲ್ಲಿ ಇದರ ಪ್ರೈಸ್ ಇದೆ ನಾನು ಸ ಹೇಳಿದರೆ ನೀವು ಗ್ರೌಂಡ್ ಸರ್ಚ್ ಮಾಡಿ ನೋಡಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ಪಡೆದುಕೊಳ್ಳಿ ನಂತರ ನಿಮಗೆ ತಾನೇ ತಿಳಿಯುತ್ತದೆ ಇದ್ರ ಮಾರ್ಕೆಟ್ನಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಅಂತ ನೀವು ಕೇವಲ ಯಾವುದೇ ಬಂಡವಾಳ ಇದ್ದಾನೆ ಕೇವಲ ಗಿಡದಿಂದ ಈ ಒಂದು ನಿಮ್ ಪೌಡರ್ ಅಂದರೆ ಈ ಒಂದು ನೀಮ್ ಎಲೆಗಳನ್ನು ನೀವು ತಗೊಂಡುಕೊಂಡು ಬಂದು ಅದನ್ನು ಚೆನ್ನಾಗಿ ಒಣಗಿಸಿ ಅದನ್ನು ಮಿಕ್ಸಿಗೆ ಹಾಕಿ ನೀವು ಪೌಡರ್ ರೀತಿಯಾಗಿ ರೆಡಿ ಮಾಡಿದರೆ ಸಾಕು ನಿಮಗೆ ನೀಮ್ ಪೌಡ್ರನ್ನು ರೆಡಿ ಈ ರೀತಿಯಾಗಿ ನೀವು ಸಿಂಪಲಾಗಿ ರೆಡಿ ಮಾಡಿಕೊಂಡು ನೀವು ಮಾರ್ಕೆಟ್ಗೆ ಸೇಲ್ ಮಾಡಿಕೊಳ್ಳಿ ಕೇವಲ ನೀವು ಈ ಒಂದು ಪೌಡ್ರನ್ನು ಝೀರೋ ಬಂಡವಾಳದಿಂದ ರೆಡಿ ಮಾಡಿ ಮಾರ್ಕೆಟ್ನಲ್ಲಿ ಪ್ರೈಸ್ ನೋಡಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ನೋಡಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಮಾರ್ಕೆಟ್ನಲ್ಲಿ ಇದ್ರ ಪ್ರೈಸ್ ಇದೆ ಅಂತ ನೀವು ಕೇವಲ ಈಗ ನಿಮಗೆ ಇನ್ವೆಸ್ಟ್ಮೆಂಟ್ ಬಗ್ಗೆನೂ ಖರ್ಚು ಅಂದರೆ ಕೇವಲ ಪ್ಯಾಕಿಂಗ್ ಖರ್ಚು ಮಾಡಿದರೆ ಸಾಕು ನಿಮಗೆ ಬಾಕಿ ಯಾವುದೇ ಖರ್ಚು ಇರುವುದಿಲ್ಲ ಪ್ಯಾಕಿಂಗ್ ಖರ್ಚು ಮೂರು ರೂಪಾಯಿ ಅಂತಾನೆ ಹಿಡಿ ಅಂದರೆ ನಿಮಗೆ ಪ್ಯಾಕಿಂಗ್ ಮಾಡಲು ಪಿ ಪಿ ಕವರ್ಗಳು ಬೇಕಾಗುತ್ತವೆ ಅಲ್ಲ ಆ ಒಂದು ಪ್ಯಾಕಿಂಗ್ ಖರ್ಚು ಹಿಡಿದರೆ ಸಾಕು ಮತ್ತೆ ಯಾವುದೂ ಖರ್ಚು ಇದರಲ್ಲಿ ಬರೋದಿಲ್ಲ ಹೌದು ಫ್ರೆಂಡ್ಸ್ ನೀವು ಕೇವಲ ಮೂರು ರೂಪಾಯಿಗೆ ಪ್ಯಾಕಿಂಗ್ ಖರ್ಚಿಗೆ ಹಾಕಿದರೆ ಸಾಕು ನೀವು ಝೀರೋ ಬಂಡವಾಳದಿಂದ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಕೊಳ್ಳಬಹುದು ನೀವು ಸಣ್ಣ ಪ್ಯಾಕೆಟಿಂದ ಹಿಡಿದು ದೊಡ್ಡ ಪ್ಯಾಕೆಟ್ವರೆಗೂ ರೆಡಿ ಮಾಡಿ ಸೇಲ್ ಮಾಡಿಕೊಳ್ಳಿ ಹಾಗಿದ್ರೆ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ತುಂಬಾ ಏಕೆಂದರೆ ಇದನ್ನು ಎಲ್ಲರೂ ಹೆಚ್ಚಾಗಿ ಬಳಸುತ್ತಾರೆ ಅಂದರೆ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಆಗಿರ್ಬೋದು ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು ಹಾಗೆ ಆಯುರ್ವೇದಿಕ್ ಮೆಡಿಸಿನ್ ತಯಾರಿಸ್ಕೊಳ್ಳಲು ಹಾಗೆ ಇದನ್ನು ಸ್ವಲ್ಪ ಜನರು ಕೂಡ ಸೇವಿಸುತ್ತಾರೆ ಆದ್ದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದ್ದರಿಂದ ಇದು ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ತುಂಬಾ ಇದೆ ಈ ರೀತಿಯಾಗಿ ನೀವು ಹೋಲ್ಸೇಲ್ ದರದಲ್ಲಿ ಗ್ರೌಂಡ್ ಸರ್ಚನ್ನು ಮಾಡಿಕೊಂಡು ಯಾರು ಇದನ್ನು ಖರೀದಿಸುತ್ತಾರೆ ಹಾಗೆ ನೀವು ಆನ್ಲೈನಲ್ಲಿ ಖರೀದಿಸಿದರೆ ಇದರಲ್ಲಿ ನೀವು ಹೆಚ್ಚಿನ ಪ್ರಾಫಿಟನ್ನು ಕೂಡ ಪಡೆದುಕೊಳ್ಬೋದು ಹೌದು ಫ್ರೆಂಡ್ಸ್ ನೀವು ಅಮೆಝಾನ್ ಆಗಲಿ ಫ್ಲಿಪ್ಕಾರ್ಟ್ ಆಗಲಿ ಈ ರೀತಿಯಾಗಿ ನಿಮ್ಮದೇ ಆದ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿ ನೀವು ಸೇಲ್ ಮಾಡಿದರೆ ಹೆಚ್ಚಿನ ಪ್ರಾಫಿಟನ್ನು ನೀವು ಪಡೆದುಕೊಳ್ಳುತ್ತೀರಾ ಹಾಗೆ ಈ ಒಂದು ಬಿಸ್ನೆಸ್ನಲ್ಲಿ ನಿಮಗೆ ಯಾವ ರೀತಿಯ ಬಂಡವಾಳ ಅಂದರೆ ನೀವು ನಿಮ್ಮದೇ ಆದ ಒಂದು ಗಿಡ ಇದ್ದರೆ ಸಾಕು ನಿಮಗೆ ಯಾವ ರೀತಿಯ ಬಂಡವಾಳ ಬೇಕಾಗಲ್ಲ ಹಾಗೆ ಈ ಒಂದು ಗಿಡದಿಂದ ನೀವು ಎಲೆಗಳನ್ನು ಬೇಕಿದ್ರೆ ನಿಮ್ಮ ಮನೆ ಹತ್ತಿರ ಯಾವುದೇ ಗಿಡ ಇಲ್ಲದಿದ್ದರೆ ನೀವು ಇದನ್ನು ಆನ್ಲೈನ್ನಲ್ಲಿ ಕೂಡ ಖರೀದಿಸ್ಕೊಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ಎಲೆಗಳನ್ನು ನೀವು ಇಂಡಿಯನ್ ಮಾರ್ಟ್ ವೆಬ್ಸೈಟಲ್ಲಿ ಆನ್ಲೈನಲ್ಲಿ ಒಂದು ಕೆ ಜಿಗೆ ಇಪ್ಪತ್ತೈದು ರೂಪಾಯಿಗೆ ಅವರು ಸೇಲ್ ಮಾಡುತ್ತಿರ್ತಾರೆ ನೀವು ಅಲ್ಲಿ ಹೋಗಿ ಸರ್ಚ್ ಮಾಡಿಕೊಂಡು ಅವರಾದ್ರೆ ನೀವು ಎಲೆಗಳನ್ನು ಖರೀದಿಸ್ಕೊಂಡು ಬಂದು ನೀವು ಮನೆಯಲ್ಲಿ ಕುಂತು ಪೌಡ್ರನ್ನು ರೆಡಿ ಮಾಡಿ ಕೂಡ ಸೇಲ್ ಮಾಡಿಕೊಳ್ಳಬಹುದು ಈ ರೀತಿಯಾಗಿ ಇದರ ಮಾರ್ಕೆಟ್ನಲ್ಲಿ ಡಿಮಾಂಡ್ ತುಂಬಾ ಇದೆ ಆದ್ದರಿಂದ ಈ ಒಂದು ಬಿಸ್ನೆಸ್ನಲ್ಲಿ ನೀವು ಹೆಚ್ಚಿನ ಪ್ರಾಫಿಟನ್ನು ಕೂಡ ಪಡೆದುಕೊಳ್ಬೋದು ಹಾಗೆ ಈ ಒಂದು ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡಬೇಕಿದ್ರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಎಲ್ಲ ಗ್ರೌಂಡ್ ಸರ್ಚನ್ನು ನೀವು ಮಾಡಿಕೊಂಡು ಈ ಒಂದು ಬಿಸ್ನೆಸ್ನ ನಂತರ ಸ್ಟಾರ್ಟ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಬಿಸ್ನೆಸ್ಸಲ್ಲಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಡನ್ನೇ ಕೂಡ ತಪ್ಪದೆ ಮಿಸ್ ಮಾಡದೆ ಶೇರ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬಿಡಿ ಹಾಗೆ ಈ ರೀತಿ ನಿಮಗೆ ಹಲವಾರು ಬಿಸ್ನೆಸ್ ಸೆಡೆಗಳು ಬೇಕಿದ್ದಲ್ಲಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಅಕೌನ್ನ ಕ್ಲಿಕ್ ಮಾಡಿಕೊಂಡು ಫ್ರೀಯಾಗಿ ನಮ್ಮ ಚಾನಲ್ನ ವೀಡಿಯೋನ ನೀವು ಫಸ್ಟಾಗಿ ನೋಡಿ ಹಾಗಾದರೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯ ಜೊತೆಗೆ ಅಲ್ಲಿವರೆಗೂ ಬಾಯ್